ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್. ಬನ್ನಿ ನನ್ನ ಹೊಸ ವಿಡಿಯೋದೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ವಾಚ್ ಮಾಡಿ. ಈ ಜಯನಗರದ ಈ ಬಿಲ್ಡಿಂಗ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ, ವಿಡಿಯೋ ನೋಡಿ. ಆಗ ಬಂದ್ಬಿಟ್ಟು ಇವಾಗ ಒಂದು ಅಂಗಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆ ಅಂಗಡಿ ಬಂದ್ಬಿಟ್ಟು ಓಲೆಗಳನ್ನ ತೊಗೊಳೋದಕ್ಕೆ ಅಂತ ಬಂದಿದ್ದಾರೆ. ಆ ಓಲೆಗಳು ನೋಡ್ತಾ ಇದ್ವಿ, ಪರ್ಚೇಸ್ ಮಾಡಬೇಕು ಅಂತ ಒಳಗಡೆ ಹೋದ್ವಿ. ಈ ಬಿಲ್ಡಿಂಗ್ ಬಂದ್ಬಿಟ್ಟು ಯಾವುದು ಅಂತಂದರೆ 4th ಬ್ಲಾಕ್ ಜಯನಗರ, ಜಯನಗರ 4th ಬ್ಲಾಕ್ ಬಂದ್ಬಿಟ್ಟು. ಇದು ಬಟ್ಟೆ ಶಾಪಿಂಗ್ ಎಲ್ಲ ಥರ ಶಾಪಿಂಗ್ ಕೂಡ ಮಾಡ್ಬೋದು. ಏನು ಶಾಪಿಂಗ್ ಅಂತಂದರೆ ಹೇಳದ್ನಲ್ಲ, ಹೆಣ್ಮಕ್ಳು ಶಾಪಿಂಗ್ಸ್ ಇದು ಫುಲ್ಲು. ಕಾಲೇಜ್ ಹುಡುಗಿರು ಮದುವೆ ಆಗಿರೋಂಥವ್ರು, ಹೊಸ್ದಾಗಿ ಮದುವೆ ಆಗೋವಂಥವ್ರು ಪ್ರತಿಯೊಬ್ಬರಿಗೂ ಇಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳು ಸಿಗುತ್ತೆ. ಏನೋ ಪರ್ಚೇಸ್ ಮಾಡ್ತಾಯಿದ್ದಾರೆ, ಅದು ಬಂದ್ಬಿಟ್ಟು 1 ಪೀಸ್ 30 ರುಪೀಸ್ ಅಂತೆ. 2 ಪೀಸ್ ತೊಗೊತಾಯಿದ್ದಾರೆ. ನನಗೆ ಅದು ಯಾವುದೋ ಇಷ್ಟ ಆಗಲಿಲ್ಲ, ನೋಡು ಇದನ್ನು ತೊಗೊತೀಯ ಅಂತ ಅಂದ್ಬಿಟ್ಟು ಕೇಳಿದೆ. ಅದು ಬಂದ್ಬಿಟ್ಟು 50 ರುಪೀಸ್ ಅಂತೆ. ಮತ್ತು ಓಲೆಗಳನ್ನ ತೊಗೊಂಡ್ರು, ಆ ಓಲೆ ಕಾಸ್ಟು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಕರೋನಗಳು ಸಿಗುತ್ತೆ. ಪ್ಲಸ್ ಏನು ಅಂತಂದರೆ ಈ ಹಬ್ಬ ಹರಿದಿನಗಳಲ್ಲಿ ಈ ತೋರಣಗಳನ್ನ ಯೂಸ್ ಮಾಡ್ಬೋದು ತೋರ್ಸಕ್ಕೆ. ಮತ್ತು ಮನೆ ಬಾಗಿಲು ಮುಂದೆ ಇಲ್ಲ, ಮತ್ತು ದೇವ್ರ ಮನೆ ಇದೆಯಲ್ಲ, ಆ ದೇವ್ರ ಮನೆ ಮುಂದೆ ಕೂಡ ಇದನ್ನು ಹಾಕ್ಕೊಬೋದು. ಇದು ಚೆನ್ನಾಗಿದೆ. ಇದ್ರ ಪಕ್ಕದಲ್ಲೇ ಒಂದು ಫ್ರೀಯಾಗಿ ವೈಫೈ ಸಿಗುತ್ತೆ ಅಂತ ಹೇಳಿದ್ರು. ಆ ಚೇರ್ ಮೇಲೆ ನೋಡಿದ್ರೆ ಪಾರ್ವಳಗಳೆಲ್ಲ ತಮ್ಮ ಕರ್ಮಗಳೆಲ್ಲ ಮುಗಿಸ್ಬಿಟ್ಟಿದ್ದೋ. ಅಲ್ಲೇನೋ ಫ್ರೀಯಾಗಿ ಕೊಡ್ತೀನಿ ಅಂತಂದ್ರು, ಫ್ರೀಯಾಗಿ ಕಾಸು ಕೊಡ್ತೀನಿ ಅಂದರು, ಕೊಡೋಕ ಅಂತ ಪ್ಲೇಸ್ ಆಗ್ಬಿಟ್ಟಿತ್ತದು. ಇನ್ನೊಂದು ವಿಶೇಷತೆ ಏನಂದರೆ, ಈ ಪೂರ್ತಿ ಒಂದು ಬಿಲ್ಡಿಂಗ್ ಒಳಗಡೆ, ಈ ಬಿಲ್ಡಿಂಗ್ ಪೂರ್ತಿ ಒಳಗಡೆ ಪೂರ್ತಿಯಾಗಿ ಶಾಪಿಂಗ್ಸ್ ಇದೆ. ಪೂರ್ತಿ ಒಂದು ಬಿಲ್ಡಿಂಗ್ ಒಳಗಡೆ ಪೂರ್ತಿಯಾಗಿ ಒಂದು 100 ಶಾಪಿಂಗ್ಸ್ ಇರ್ಬೋದು, 100 ಶಾಪಿಂಗ್ ಮಾಲ್ಸ್ ಇರ್ಬೋದು. ಮಾಲ್ಸ್ ಅಲ್ಲ, ಚಿಕ್ಕ ಚಿಕ್ಕ ಅಂಗಡಿಗಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಮತ್ತು ಹುಡುಗಿರಿಗೆ ಲೇಡೀಸ್ಗೆ ಮಾತ್ರ ಇಲ್ಲಿ ಹೊರತು, ಬೇರೆಯವ್ರಿಗೆ ಮಾತ್ರ ಬಾಯ್ಸ್ಗೆ ಮೆನ್ಸ್ಗೆ ಅಂತ ಅಂಗಡಿ ಇಲ್ಲ ಇದರೊಳಗಡೆ. ಇದೇ ಸಣ್ಣ ಪುಟ್ಟ ಒಂದೋ ಎರಡೋ ಅಂಗಡಿ ಸಿಗ್ಬೋದು ಇದರೊಳಗಡೆ ಫುಲ್ ಹುಡುಕಿದ್ರೆ. ಆದರೆ ಏನು ಅಂತಂದರೆ, ಇದ್ರೊಳಗಡೆ ನಾವು ಮಾಡಿ ಶಾಪು ಮತ್ತು ರೇಟ್ ಕೇಳಿದ ರೇಟು ಪ್ರತಿಯೊಂದು ಹೋಲಿಸ್ಕೊಂಡ್ರೆ ಮಲ್ಲೇಶ್ವರಂ ಬೆಟ್ರು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ನೀವು ವಾಚ್ ಮಾಡಿ ನೋಡ್ಬೋದು. ಮತ್ತು ಇಲ್ಲಿ ತುಂಬ ಗೊಂಬೆಗಳು ಸಿಗುತ್ತೆ. ಗೊಂಬೆಗಳು ಯಾವ ಥರ ಅಂತಂದರೆ, ಪ್ರತಿಯೊಂದು ಅಂಗಡಿಗಳಲ್ಲೂ ಗೊಂಬೆಗಳು ಸಿಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಅದು ಬಂದ್ಬಿಟ್ಟು ಚನ್ನಪಟ್ಟಣದ ಗೊಂಬೆಗಳು, ಅದು ವುಡ್ಡಲ್ಲಿ ಮಾಡಿದಿರ್ತಾರಲ್ಲ ಚನ್ನಪಟ್ಟಣ ಗೊಂಬೆಗಳು. ಅಲ್ಲೋಡಿ, ಅಲ್ಲೂ ಗೊಂಬೆ ಅಂಗಡಿಗಳೇ ಸುತ್ತ ಇದೆ. ಮತ್ತು ಇದು ಗೊಂಬೆ ನೋಡಿ, ಎಲ್ಲ ವುಡ್ಡಲ್ಲಿ ಮಾಡಿರೋವಂಥ ಗೊಂಬೆಗಳು, ಚನ್ನಪಟ್ಟಣ ಗೊಂಬೆಗಳು. ನನ್ನ ಮಗನಿಗೆ ಒಂದು 36 ತೊಗೊಂಡು ನೋಡಿ, ಮೈಸೂರು ಪ್ಯಾಲೇಸ್ನ ಉಡ್ಡಲ್ಲಿ ಕೊರೆದಿರೋದು. ಇದು ಬಂದ್ಬಿಟ್ಟು ಅಜ್ಜಿ ತಾತ ತಲೆ ಶೇಕ್ ಆಗತ್ತಲ್ಲ ಆ ಗೊಂಬೆ, ಯಾಕೋ ತಾತನ ತಲೆ ಶೇಕ್ ಆಗ್ತಿತ್ತು, ಅಜ್ಜಿ ತಲೆ ಮುರಿದೋಗ್ಬಿಟ್ಟಿತ್ತು ಅನಿಸುತ್ತೆ, ಯಾಕೋ ತಾತ ಹೊಡೆದು ಮುರಿದಾಕ್ಬಿಟ್ಟಿದೆ ಅನಿಸುತ್ತೆ. ತಾತ ಅಜ್ಜಿ ತಲೆ ಮುರಿದ್ಬಿಟ್ಟವನೇ ಕಣ್ವರ್ದ. ಬಿಸಿಲು ಬೇರೆ ಇತ್ತು, ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಕಲ್ಲಂಗಡಿ ಎಲ್ಲ ಥರ ಫುಡ್ಡು ಸಿಗುತ್ತೆ, ಫ್ರೂಟ್ಸ್ಗಳು. ಅದ್ರ ಪಕ್ಕದಲ್ಲಿ ಜಾಕ್ ಫ್ರೂಟ್ ಕೂಡ ಆ ಕಡೆ ಕಟ್ ಮಾಡ್ತಾಯಿದ್ರು. ಹಳಸಿನಣ್ಣು ಅಂತಾರಲ್ಲ, ಅದನ್ನು ಕಟ್ ಮಾಡ್ತಾಯಿದ್ರು. ಬಿಸಿಲು ಬೇರೆ ಅಲ್ವಾ, ತಪ್ಪಾಗಲಿ ಅಂತ ಅಂದ್ಬಿಟ್ಟು ತೊಗೊಂಬಿಟ್ವಿ. 2 ಪ್ಲೇಟ್ ತೊಗೊಂಡ್ವಿ, 1 ಪ್ಲೇಟು ನಮ್ಮ ಮಗನಿಗೆ, ಇನ್ನೊಂದು ಪ್ಲೇಟ್ ಬಂದ್ಬಿಟ್ಟು ನಮ್ಮಿಬ್ಬರಿಗೆ ಅಂತ ತೊಗೊಂಡ್ವಿ. 20 ರುಪೀಸ್ 1 ಪ್ಲೇಟು. ಈಗ ನಾವು ತಿಂತಾ ಇದೀವಲ್ಲ, ಇದ್ರ ನಾವು ತಿಂತಾರ ಆಪೋಸಿಟಲ್ಲೇ ಆ ಬಿಲ್ಡಿಂಗ್ ಇರೋದು, ತೋರಿಸಿ ನೋಡಿ ಹಂಗೆ ಆ ಪ್ಲೇಸ್ಗಳಿದೆ ನೋಡಿ. ಇದು ಮೊದಲೇ ಸುಸ್ತಾಗ್ಬಿಟ್ಟಿದ್ದ, ಶೆಕೆಗೆ ಹೋದ್ಕೂ ತಣ್ಣಗಾಯ್ತಾಯ್ತು, ತಿಂತ ಸಿಸಿ ಎಲ್ಲ ನಮ್ಮ ಪ್ಲೇಟಿಂದನೇ ಎತ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಕಳ್ಳಂತ. ಈ ಶಾಪ್ ಬಗ್ಗೆ ಹೇಳಬೇಕು ಅಂತಂದರೆ, ಬಜೆಟ್ ಫ್ರೆಂಡ್ಲಿ ಮತ್ತು ಫ್ಯಾಮಿಲಿಗೆ 1 ಲೆವೆಲ್ ಓಕೆ, ಆದರೆ ಮಲ್ಲೇಶ್ವರಮ್ಮೆ 99% ಓಕೆ ಅಂತ ನನಗನ್ನಿಸ್ತು.
ಇದಕ್ಕಿಂತ ಮಲ್ಲೇಶ್ವರಂ ಬೆಟ್ರ್ ಅನ್ನಿಸ್ತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚ್.